ಆಕಾಂಕ್ಷಿಗಳಾಗಿದ್ದವರು ಟಿಕೆಟ್ ಸಿಗದೆ ಬಿಜೆಪಿ ನಾಯಕರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಪಕ್ಷ ಬಿಡುವ ಬಗ್ಗೆಯೂ ಕೂಡ ಆಪ್ತರ ಜೊತೆ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗ ನಗರಕ್ಕೆ ಕೆಎಸ್ ಈಶ್ವರಪ್ಪಗೆ ಟಿಕೆಟ್ ನೀಡಲಾಗಿದೆ. ಅವರ ಜೊತೆಗೆ ರುದ್ರೇಗೌಡರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಇವರಿಗೆ ಬಹಳ ನಿರಾಸೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆನೇಕಲ್ನಲ್ಲಿ ನಾರಾಯಣ ಸ್ವಾಮಿಗೆ ಮಣೆ ಹಾಕಲಾಗಿದ್ದು ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ಸಿಗದೆ ನಿರಾಸೆಗೊಂಡವರು ಪಕ್ಷಾಂತರ ಪರ್ವದ ಮಾತುಕತೆ ಕೂಡ ನಡೀತಾ ಇದೆ. ಅವರು ಪಕ್ಷಾಂತರ ಮಾಡಬಹುದು ಅಥವಾ ಪಕ್ಷೇತರರಾಗೂ ಕೂಡ ಚುನಾವಣೆಗೆ ನಿಲ್ಲಬಹುದು. ಈ ಕುರಿತಂತೆ ಅವರು ಇದೀಗ ಚಿಂತನೆಯನ್ನು ಕೂಡ ನಡೆಸಿರುವಂತದ್ದು. ಹಲವು ನಾಯಕರಿಗೆ ಈ ಬಾರಿ ಟಿಕೆಟ್ ಸಿಗದೇ ಇರುವುದು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಾಕಷ್ಟು ಪ್ರಬಲ ಆಕಾಂಕ್ಷಿಗಳಾಗಿದ್ರು, ಆದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಈ ನಾಯಕರೆಲ್ಲರೂ ಕೂಡ ಪಕ್ಷಾಂತರ ಮಾಡಬಹುದು ಅಥವಾ ಪಕ್ಷೇತರರಾಗಿ ಚುನಾವಣೆಯನ್ನ ಎದುರಿಸಬಹುದು. ಈಗಾಗಲೇ ತಮ್ಮ ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಅವರ ಜೊತೆ ಚರ್ಚಿಸಿ ತಮ್ಮ ಮುಂದಿನ ನಿರ್ಧಾರವನ್ನ ಈ ನಾಯಕರುಗಳೆಲ್ಲ ಪ್ರಕಟ ಮಾಡ್ತಾರೆ. ಹಾಗಾಗಿ ಒಂದು ರೀತಿ ಬಿಜೆಪಿಗೆ ದೊಡ್ಡ ಬಂಡಾಯದ ಬಿಸಿ ತಟ್ಟಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು. ಒಂದೇ ಕ್ಷೇತ್ರದಲ್ಲಿ ಎರಡು ಮೂರು ಜನ ಪ್ರಬಲ ನಾಯಕರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಮೊದಲ ಹಂತದ ಪಟ್ಟಿ ಬಿಡುಗಡೆಯಾಗಿದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ನಾಯಕರಿಗೆ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಪಕ್ಷಾಂತರ ಮಾಡಬಹುದು ಅಥವಾ ಪಕ್ಷೇತರರಾಗಿ ನಿಲ್ಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಕೆಸಿ ಈಶ್ವರಪ್ಪ ಹಾಗೆ ರುದ್ರೇಗೌಡರ ನಡುವೆ ಪ್ರಬಲ ಪೈಪೋಟಿ ಇತ್ತು. ಇಬ್ಬರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಈಶ್ವರಪ್ಪ ಅವರಿಗೆ ವಿಧಾನಸಭೆ ಟಿಕೆಟ್ ಘೋಷಣೆಯಾಗಿದೆ. ಹೀಗಾಗಿ ರುದ್ರೇಗೌಡರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರ ಮುಂದಿನ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಂದು ವೇಳೆ ಅವರೇನಾದರೂ ಬಂಡಾಯ ಅಭ್ಯರ್ಥಿಯಾಗಿ ನಿಂತರೆ ಈಶ್ವರಪ್ಪ ಅವರಿಗೆ ಸಾಕಷ್ಟು ಹೊಡೆತ ಆಗುತ್ತೆ. ಅಲ್ಲದೆ ಆ ಭಾಗದ ಬಿಜೆಪಿಯ ಒಂದು ಮತಗಳು ವಿಭಜನೆ ಆಗುತ್ತೆ. ಹಾಗಾಗಿ ಈ ಒಂದು ಬಂಡಾಯವನ್ನು ಯಾವ ರೀತಿ ಶಮನ ಮಾಡುತ್ತೆ ಬಿಜೆಪಿ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಕಷ್ಟು ಜನ ನಾಯಕರಿಗೆ ಟಿಕೆಟ್ ಸಿಕ್ಕಿಲ್ಲ. ಹೀಗಾಗಿ ಅವರ ಒಂದು ಮುಂದಿನ ನಡೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.